ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುವೇ ಸರ್ವಲೋಕಾನಾಂ ವಿಷಜೇ ಪೌರೋಗಿಣಾಂ ಹೃದಯೇ ಸರ್ವವಿಘ್ನಾನಾಂ ದಕ್ಷಿಣಾಮೂರ್ತಯೇ ನಮಃ ಓಂ ತಚ್ಚೈಯೋರಾವೃಣೀಮಹೇ ಜಾತಯ್ಯಜ್ಞಾಯ ಜಾತಯ್ಯಜ್ಞಪದಯೇ ದೈವೇ ಹೀಗೆ ಆಟ ಮಜಾ ಆಗ್ಲಿಕ್ಕತ್ತದ. ಗಂಗಾ, ನೀ ಏನಾದ್ರೂ ಆ ಪೂಜಾ ಹತ್ರ ಹೋಗ್ಬೇಡ. ನಂಗೆ ಹೆಂಗ್ ಗೊತ್ತಾಗ್ತು, ಏನ್ ಪೂಜೆ ಎಲ್ಲಿತ್ತು ಅಂತ ಕಾಣಿಸ್ತಾ ಇಲ್ಲ. ನೋಡ, ನಾವು ಚಪ್ಪಾಳೆ ಹೊಡಿತೀವಿ, ಅದನ್ನ ಕೇಳಿಸ್ಕೊಂಡು ನಮ್ ಹಿಂದಿಂದ ಬರ್ಬೇಕ. ಗೊತ್ತಾತ? ಹಾ, ಗೊತ್ತಾತು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರಾಪಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು, ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ ಈಗ ವೆಜ್ ಖಾರಾಪಾತ್ ಸವಿಯಲು. ಇಷ್ಟೊ ತನಕ ಡೆಲಿವರಿ ಆಗಿಲ್ಲ ಅಂದ್ರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?